ಓಕೆ ಗೈಸ್, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಓದ್ಬಿಡ್ತೀನಿ. ಫಸ್ಟ್ ನೋಡ್ಕೊಳ್ಳಿ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಫಾಸ್ಟ್ ಗ್ರೋ ಲಿಮಿಟೆಡ್ ಆಸ್ ಅಟ್ 31st March 2003. ಕ್ಯಾಪಿಟಲ್ 3,000 shares ಆಫ್ 100 ಈಚ್. ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟಾರ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಡೆಂಟ್ ಫಂಡ್, ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಷಿನರಿ, ಇನ್ವೆಸ್ಟ್ಮೆಂಟ್ ಅಟ್ ಕಾಸ್ಟ್ 45,000 ಬಟ್ ಮಾರ್ಕೆಟ್ ವ್ಯಾಲ್ಯೂ ಇಸ್ 40,000. Debtors, stock, cash. Additional information: goodwill is taken at 50,000. Depreciation on machinery at 10%. Increase land and building 1,80,000. Provide 8% towards bad debts. 20% normal rate of dividend declared by similar type of business on their paid up capital. However, the company could declare only 18% dividend for current year. Either then avashyakate illa. Calculate intrinsic value of the company share. Ta helidare. ಓಕೆನಾ? ಈಗ ನಮಗೆ ಫಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾಡಬೇಕು ಅಂದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,50,000 ಇದೆ. ಆದ್ರೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000 ಇರೋದು ಎಷ್ಟಾಗಿದೆ ಅಂತೆ? 1,80,000 ಆಗಿದೆ ಅಂತೆ. ಕರೆಕ್ಟಾ? ನೆಕ್ಸ್ಟ್ ಮೆಷಿನರಿ ಅಂತ ಇದೆ. ಮೆಷಿನರಿ ಬೆಲೆ ಏನಾಗಿದೆ ಅಂತ ಹೇಳ್ತಾ ಇದ್ರೆ ಎಷ್ಟಿದೆಯಪ್ಪ ಮೆಷಿನರಿ ಬೆಲೆ? 1,00,000 ಇದೆ. ಇದರದು ಏನಾಗಿದೆ ಅಂತೆ? 10% ಡಿಪ್ರಿಸಿಯೇಷನ್ ಆಗಿದೆ ಅಂತೆ. ಡಿಪ್ರಿಸಿಯೇಷನ್ ಅಟ್ 10% ಅಂದ್ರೆ ಎಷ್ಟು ಬರುತ್ತೆ? 10,000 ಬರುತ್ತೆ. ನಾವು 90,000 ಇವತ್ತಿನ ಬೆಲೆ ಮೆಷಿನರಿ. ಹಾಗೆ ಇನ್ನೇನಪ್ಪ ಇದೆ? ಇನ್ವೆಸ್ಟ್ಮೆಂಟ್ಸ್ ಮಾರ್ಕೆಟ್ ಬೆಲೆ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ? 40,000 ಇದೆ. ಕರೆಕ್ಟಾ? ನೆಕ್ಸ್ಟ್ ಡೆಟಾರ್ಸ್ ಅಂತ ಇದೆ. ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಟೋಟಲ್ ನಮ್ಗೆ ಕಸ್ಟಮರ್ಸ್ ಇಂದ 1,00,000 ಬರಬೇಕು. ಇದರಲ್ಲಿ 8% ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? 8% ಅಂದ್ರೆ 8,000 ಬರೋದು ಡೌಟ್. ಅಲ್ಲಿಗೆ ಎಷ್ಟು ಬರುತ್ತೆ? 92,000 ಬರುತ್ತೆ. ಸ್ಟಾಕ್ ಬಗ್ಗೆ ಏನು ಹೇಳಿಲ್ಲ. ಏನಾದ್ರು ಹೇಳಿದಾರ? ಏನು ಹೇಳಿಲ್ಲ. ಅದಕ್ಕೆ 40,000 ಹಾಗೆ ಹಾಕೊತೀನಿ. ಹಾಗೆ ಕ್ಯಾಶ್ ಎಷ್ಟಿದ್ಯಂತಪ್ಪ? ಅದನ್ನು ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್ ಗುಡ್ವಿಲ್ ಇದೆಯಂತೆ ನೋಡಿ, ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ಗುಡ್ವಿಲ್ ಒಟ್ಟು 50,000 ಗುಡ್ವಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಹಾಗಾದ್ರೆ ಒಟ್ಟು ಅಸೆಟ್ಸ್ 1,00,000, 2, 5, 6, 10, 19, 23, 32, 45, 5,02,000 ಒಟ್ಟು ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸ್ ಇದೆ. ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ಯಾವ್ದಾವ್ದಿದೆ ನೋಡೋಣ. ಔಟ್ ಸೈಡ್ ಲಯಬಿಲಿಟೀಸ್ ನಮಗೆ ಜನರಲ್ ರಿಸರ್ವ್, ಕ್ರೆಡಿಟ್ ಆರ್ಸ್ ಸಾರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಔಟ್ ಸೈಡ್ ಅಲ್ಲ, ಇನ್ ಸೈಡ್. ಸೊ ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಆರ್ಸ್ ಎಷ್ಟಿದೆಯಪ್ಪ? 40,000 ಕ್ರೆಡಿಟ್ ಆರ್ಸ್ ಇದ್ದಾರೆ. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದ್ರೆ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು, ಔಟ್ ಸೈಡ್ ಅಲ್ಲ ಅವರು 20,000 ಟ್ಯಾಕ್ಸ್ ಕಟ್ಟಬೇಕು. ಎಂಪ್ಲಾಯೀಸ್ ಸ್ಯಾಲರಿಯಿಂದ ಪ್ರತಿ ತಿಂಗಳು ಒಂದೊಂದಷ್ಟು ಕೊಡ್ತಾ ಇದೀವಿ ಪ್ರಾವಿಡೆಂಟ್ ಫಂಡ್ ಗೆ ಅಂತ. ಅವ್ರು ರಿಟೈರ್ಡ್ ಆದಾಗ ಅವ್ರ ದುಡ್ಡನ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು 70,000 ಏನಾಗಿದೆ? ಔಟ್ ಸೈಡ್ ಲಯಬಿಲಿಟೀಸ್ ಇದೆ. ಹಾಗಾದ್ರೆ ಇನ್ ಎಷ್ಟಪ್ಪ ಬರುತ್ತೆ ಅಂದ್ರೆ 432,000 ಏನ್ ಬರುತ್ತೆ? ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ. ಸರ್ ಒಂದು ಹೇಳಿ, ನಾವು ಯಾಕೆ ಕ್ರೆಡಿಟ್ ಆರ್ಸ್ ಮತ್ತೆ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜನರಲ್ ಸರ್ವ್ ತಗೊಂಡಿಲ್ಲ? ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಯಾಕೆ ತಗೊಂಡಿಲ್ಲ ಅಂದ್ರೆ ಈ ಕ್ರೆಡಿಟ್ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಸರ್ವ್ ಪ್ರಾಫಿಟ್ ಇಂದ ಎದ್ದಿಟ್ಟಿರೋದು. ಪ್ರಾಫಿಟ್ಸ್ ರಿಸರ್ವ್ಸ್ ಎಲ್ಲ ಯಾರಿಗೆ ಹೋಗುತ್ತೆ? ಶೇರ್ ಹೋಲ್ಡರ್ಸ್ ಹೋಗುತ್ತೆ, ಇನ್ಸೈಡರ್ಸ್ ಹೋಗುತ್ತೆ. ಕರೆಕ್ಟಾ? ಆದ್ರೆ ತಂದಿರೋ ಸಾಲ ಕ್ರೆಡಿಟಾರ್ಸ್ ಇಂದ ಕೊಡಬೇಕಾಗಿರೋದಿಷ್ಟು, ಗವರ್ಮೆಂಟ್ ಗೆ ಟ್ಯಾಕ್ಸ್ ಹೆಚ್ಚು ಕಟ್ಟಬೇಕು, ಎಂಪ್ಲಾಯಿ ಸ್ಯಾಲರಿನಲ್ಲಿ ಇಟ್ಕೊಂಡಿದೀವಿ, ಅವ್ರು ರಿಟೈರ್ಡ್ ಆದಾಗ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಒಂದಷ್ಟು ದುಡ್ಡು ಕೊಡಬೇಕಾಗುತ್ತೆ, ಅವರೆಲ್ಲ ಔಟ್ ಸೈಡರ್ಸ್. ಅದಕ್ಕೋಸ್ಕರ ನೆಟ್ ಅಸೆಟ್ ಈ ಪ್ರಾಬ್ಲಮ್ ನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ, ಇದ್ರೆ ಮೈನಸ್ ಮಾಡ್ತಾ ಇದ್ವಿ. ಕರೆಕ್ಟಾ? ಹಾಗಾದ್ರೆ ಫಾರ್ಮುಲಾ ಹಾಕೊಳ್ಳಿ. 432,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದ್ಯಪ್ಪ? 3,000 ಇದೆ. ಕರೆಕ್ಟಾ?
ಎಷ್ಟು ಬರುತ್ತೆ? 144 ರೂಪಾಯಿ ಒಂದು ಶೇರ್ ಮೇಲೆ ಬರ್ತಕ್ಕಂತ ಪ್ರೈಸ್, ಕರೆಕ್ಟಾ? ಆದ್ರೆ ಕಂಪನಿ ಇಶ್ಯೂ ಮಾಡಿರೋದು ಎಷ್ಟಕ್ಕೆ? 100 ರೂಪಾಯಿ ಒಂದು ಶೇರ್ ನ ಇಶ್ಯೂ ಮಾಡಿದ್ದಾರೆ. ಇವತ್ತಿನ ಬೆಲೆ ಎಷ್ಟದ್ರದ್ದು? 144 ರೂಪಾಯಿ. ನೀವು ಮಾರೋ ಹಾಕಿದ್ರೆ ಮಾರಬಹುದು, ಯಾಕೆ ಅಂದ್ರೆ 44 ರೂಪಾಯಿ ಒಂದ್ ಶೇರ್ ಮೇಲೆ ಪ್ರಾಫಿಟ್ ಬರುತ್ತೆ ನಮಗೆ, ಹೌದಾ? ಸೊ ಮಾರೋನ್ಗೆ ಲಾಭ ಬರುತ್ತೆ, ಓಕೆನಾ? ಸೊ ಇದು ಗೊತ್ತಾಯ್ತಾ ಹೆಂಗ್ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಓಕೆ, ಬರ್ಕೊಳ್ಳಿ.